डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सोप। जीवी टीवी गे स्वागत, नानु होसदुर्ग राघु। ನಗರದ ಹಿರಿಯೂರು ರಸ್ತೆಯ ಶಾಂತಿನಗರ ಬಡಾವಣೆಯ ಶ್ರೀದೇವಿ ಕಲ್ಯಾಣ ಮಂಟಪದ ಆಸುಪಾಸಿನಲ್ಲಿ ಅಲ್ಲಿನ ಸ್ಥಳೀಯ ಹಲವರಿಗೆ ಸರ್ಕಾರದಿಂದ ಆಶ್ರಯ ಯೋಜನೆಯಡಿಯಲ್ಲಿ ನಿವೇಶನಗಳು ಮಂಜೂರಾಗಿದ್ದು, ಆ ನಿವೇಶನಗಳಿಗೆ ತೆರಳಲು ರಸ್ತೆ ಇಲ್ಲದೆ ಇದೀಗ ಪರದಾಡುವಂತಾಗಿದೆ. ಈ ನಿವೇಶನಗಳ ಪಕ್ಕದಲ್ಲಿಯೇ ಇರುವ ರಸ್ತೆಗೆ ಮತ್ತೊಬ್ಬರು ಇದು ನಮಗೆ ಸೇರಿದ ಸ್ವತ್ತು ಎಂದು ಬೇಲಿ ಹಾಕಿ ತಡೆಗೋಡೆ ನಿರ್ಮಿಸಲು ಮುಂದಾಗಿರುವುದರಿಂದ ಆಶ್ರಯ ಯೋಜನೆಯಡಿ ನಿವೇಶನ ಪಡೆದಿರುವ ಫಲಾನುಭವಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಕುರಿತು ಹೊಸದುರ್ಗ ಪುರಸಭೆಗೆ ಮಾಹಿತಿ ನೀಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಸರ್, ನಮಗೆ ಆಶ್ರಯ ಬಡಾವಣೆಯಿಂದ ಇಲ್ಲಿ ರೋ 10-11 ಸೈಟ್ ಇದ್ದಾವೆ ಸರ್. 3 ಮನೆ ಆಗಿದೆ. ಇಲ್ಲಿ ಮುಂಚೆ ರೋಡ್ ಇತ್ತು. ರೋಡ್ ಇದ್ದಾಗ ನಾವು ಮನೆಯೆಲ್ಲ ಕಟ್ಟಿಸ್ಕೊಂಡಿದ್ದೀವಿ. ಮನೆ ಕಟ್ಟಿಸಾದಮೇಲೆ ರೋಡ್ನ ಬ್ಲಾಕ್ ಮಾಡಿದ್ದಾರೆ. ನಮಗೆ ಓಡಾಡೋಕ್ಕೆ ಜಾಗ ಇಲ್ಲ. ಮುಂಚೆ ಅಲ್ಲಿ ಮೇಲೆ 2 ಸೈಟ್ ಇತ್ತು, ಅಲ್ಲಿಂದ ಓಡಾಡ್ತಿದ್ವಿ. ಈಗ ಅವರು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದರು. ಅದಕ್ಕೆ ಅವ್ರಿಗೆ ಹೇಳಿ ಇಲ್ಲಿ ನಾವು ರೋಡ್ ಬಿಡಿಸ್ಕೊಂಡ ಮೇಲೆ ಕಟ್ಟ್ರಿ ಅಂತ ನಾವು ಅವರಿಗೆ ಸ್ಟಾಪ್ ಮಾಡಿದ್ವಿ. ಅದಕ್ಕೆ ಮತ್ತೆ ಇವರು ಅರ್ಜಿ ಕೊಟ್ಟಿಗೆ ಇದು ಮುನ್ಸಿಪಾಲ್ಟಿ ಆಫೀಸಿಗೆ ಅರ್ಜಿ ಕೊಟ್ಟಿದ್ದಕ್ಕೆ ಬಂದು ಇವತ್ತು ಬೆಳಿಗ್ಗೆ ಎಲ್ಲ ತೆಗೆದೋಗಿದ್ರು. ಮತ್ತೆ ಅವ್ರು ಅವ್ರ ಜಾಗ ಅಂತ ಅವ್ರು ಹಾಕ್ತಿದ್ದಾರೆ. ಅವರು ಅವ್ರನಲ್ಲಿ ಅವ್ರ ಜಾಗ ಅಂತ ಐತೆ, ನಮಗೆ ರೋಡ್ ಅಂತ ಐತೆ. ಇದು MLA ಸರ್ ಮತ್ತು ಎಲ್ಲ ಸೇರಿ ನೋಡಿ ಏನು ನಮಗೆ ಬಡವರಿಗೆ ರಸ್ತೆ ಮಾಡಿಕೊಡ್ರಿ ಅಂತ ಇದು ವಿನಂತಿ ಮಾಡ್ಕೊತಿದ್ದೀನಿ. ತಕ್ಷಣವೇ ಪುರಸಭೆಯ ಆಡಳಿತವು ಮಧ್ಯಪ್ರವೇಶಿಸಿ ಸಮಸ್ಯೆ ಇತ್ಯರ್ಥಪಡಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ನಮಗೆ ತೊಂದರೆ ಆಗ್ತೈತೆ, ಕಳ್ಳಿ ಹಾವು ಕಾಟ. ಇದು ರೋಡ್ ಮುನ್ಸಿಪಾಲ್ಟಿ ಬೆಳಿಗ್ಗೆ ಬಂದು ಕ್ಲಿಯರ್ ಮಾಡಿದ್ದು, ಮತ್ತೆ ಇವ್ರು ತಂತಿ ಹಾಕ್ತಾಯಿದ್ದಾರೆ. ಮುನ್ಸಿಪಾಲ್ಟಿ ರೇ ಹೇಳಿದರೆ ನೀವು ತಂತಿ ಹಾಕಬೇಡ್ರಿ, ಹಾಕೋಕ್ಕೆ ಕೊಡಬೇಡ್ರಿ ಅಂತ ಇದ್ದಾರೆ. ಅವ್ರು ಎಷ್ಟು ಹೇಳಿದರೂ ಹಾಕ್ತಾಯಿದ್ದಾರೆ. ಇದಕ್ಕೆ ಸಮಸ್ಯೆ ಪರಿಹಾರ ಬೇಕು. ರೋಡಿನ ತೊಂದರೆ ಐತೆ, ರೋಡ್ ಬಿಟ್ಕೊಟ್ರೆ ಆತ್ ನಮಗೆ ಇನ್ನೇನಿಲ್ಲ. ನಾವು ಯಾರ ಹತ್ರನೂ ಗುದ್ದಾಡೋರಲ್ಲ, ಜಗಳಾಡೋರಲ್ಲ, ಎಲ್ಲೂ ಹೋಗೋರಲ್ಲ. ಮುನ್ಸಿಪಾಲ್ಟಿಗೆ ಹೋಗಿದ್ದು ಬೆಳಿಗ್ಗೆ ಚೀಫ್ ಆಫೀಸರು ಬಂದಿದ್ದರು, ಸಾಹೇಬರು ಬಂದು ತೆಗ್ದೋಗಿದ್ರು, ಮತ್ತಿವರು ಮತ್ತೆ ಹಾಕ್ತಿದಾರೆ ತಂತಿ. ಅದೇನು ನೀವೇ ಮಾಡಬೇಕು. ನಾವು ನಮ್ಮ ಕೈಯಿಂದಂತೂ ಏನೂ ಆಗಲ್ಲ. ಬಡವರು ನಾವು, ಜಾಗ ತೊಗೊಂಡಿದ್ರೆ ಅದ್ರಾಗೂ ಒಳಗೆ ಹಾಕಿದ್ದಾರೆ ಅವರು. ಏನಾದರೂ ರೋಡ್ ಬಿಡಿಸ್ಕೊಡ್ರಿ, ನಮಗೆ ಇನ್ನೇನು ಬೇಕಾಗಿಲ್ಲ. ಹೆಂಗೆ ಮಾಡ್ತೀರಿ ನೀವು ನೋಡಿರಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.